ಸಮಸ್ಯೆ ಕಾರ್ಖಾನೆಯಿಂದ ರೈತರಿಗೆ ತೊಂದರೆ ಎಷ್ಟು ಸತಿ ನೀವು ಕಂಪ್ಲೀಟ್ ಮಾಡಿದ್ರಿ? ಕ್ರಮ ಏನು ಕ್ಲೋಸರ್ ಆರ್ಡರ್ ಕೊಟ್ಟಿದೆ ಸರ್, 29/8 ಮತ್ತು 4/9 ಅದನ್ನು ಇದು ಮಾಡಿದ್ದಾರೆ. ಅದೇ ಸಂಗತಿ ಅದಕ್ಕೆಲ್ಲ ಸ್ವಲ್ಪ ನಮಗೆ ಮಾತಾಡ್ತೀವಿ. ಫ್ಯಾಕ್ಟ್ರಿಗಳು ಕೇಸ್ ಮೇಲೆ ಇವತ್ತು ಏನಿತ್ತು ಸೆಲ್ಫ್ ಇಂಟ್ರೆಸ್ಟ್ ಏನು ಇಲ್ಲ ರೈತರಿಗಾಗಿ ಹೋರಾಟ ಹೌದು ಸರ್. ಟೆಸ್ಟ್ ಮಾಡ್ತಾರೆ ಸರ್, ಅವರೇ ತೊಗೊಂಡು ಹೋಗ್ತಾರೆ ಸರ್. ನಾವು ಹೋಗಿದ್ರೆ ಟೆಸ್ಟ್ ಮಾಡಿಸ್ಕೊಡಂಗಿಲ್ಲ ಸರ್. ಆಮೇಲೆ ಅದ್ರ ನೀರೊಳಗೆ ಕಾಲಿಟ್ಟು ಕೂಡಲಿ ಕಾವೇರಿ ಹೌದು ಕಾವೇರಿ ಎಲ್ ಐ ಸಿ ರಿಪೋರ್ಟ್ ಹೌದು ಅದೇನು ಯಾವ ಸ್ಟ್ಯಾಂಡರ್ಡ್ನಾಗ ಐತೆ ಲ್ಯಾಂಡ್ ಅಪ್ಲಿಕೇಶನ್ ಮಾಡೋ ನೀರು ಯಾವ ಸ್ಟ್ಯಾಂಡರ್ಡ್ನಾಗ ಐತೆ, ಕೆರೆ ಬಿಡೋದು ಯಾವ ಸ್ಟ್ಯಾಂಡರ್ಡ್ನಾಗ ಐತೆ, ಕುಡಿ ಬೋರ್ನಾಗ ಐತೆ, ಸ್ಟೇಟ್ ಲೆವೆಲ್ ಟೆಕ್ನಿಕಲ್ ಕಮಿಟಿ ಅಪಾಯಿಂಟ್ಮೆಂಟ್ ಆಯ್ತು ಗೊತ್ತಾಯ್ತು. ನೀವು ನಾವು ಈಗ ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅನ್ನೋದೇ ನಾವು ಆಲೋಚನೆ ಮಾಡ್ಬೇಕು ಅನ್ನೋದು ನನ್ನ ಇದು ಸರ್. ವಿ ಕ್ಯಾನ್ ಡಿಸ್ಕಸ್ ಅದರ್ವೈಸ್. ನೀವು ಪ್ಯಾರಾಮೀಟರ್ಸ್ ಹೇಳಿದಿರಿ ಇದು ಮಾಡ್ಬೇಕು ಸರ್ ಜನರಿಗೆ ಅಂದ್ರೆ ಡೋರ್ ಟು ಡೋರ್ ನಾವು ಪ್ರತಿ ದಿವಸ ಬರ್ತಾನೆ. ಆದ್ರೆ ಡಿಪಾರ್ಟ್ಮೆಂಟ್ ಮುನ್ಸಿಪಾಲ್ಟೀಸ್ ನನ್ನ ಹಾಸ್ಪಿಟಲ್ ನಲ್ಲಿ ಬೇರೆ ಕಡೆ ನೋಡಿಲ್ಲ, ನನ್ನ ಹಾಸ್ಪಿಟಲ್ ನಲ್ಲಿ ಬೆಳಿಗ್ಗೆ 100% ದೇ ಕಮ್ ದೇ ವಿಲ್ ಹೇಳ್ತಾರೆ ಡ್ರೈ ಅದು ರೆಕಾರ್ಡಿಂಗ್ ಮಾಡಿಬಿಟ್ಟಿದ್ದಾರೆ ಡ್ರೈ ಬೇರೆ ಹಾಕಿ ಅವರು ಏನು ಮಾಡಲ್ಲ ತೊಗೊಂಡು ಬರ್ತಾನೆ ಕರೆಕ್ಟ್ ಮಾಡ್ತಾನೆ ಹೋಗ್ತಾರೆ. ಜನರೇಟ್ ಆದ್ರೆ ಅದರಲ್ಲಿ ಇವತ್ತು ನಾವು ಪೋಲು ಸ್ಟೇಟ್ ಅಲ್ಲಿ ನಾವು ಮಾಡ್ತಾ ಇರೋದು ಪ್ರಾಸೆಸ್ ಮಾಡ್ತಾ ಇರೋದು ಬರೀ 3,600 ಟನ್ ಸರ್. ಓಕೆ, ಈಗ ನಿಯರ್ಲಿ 50% ಆಫ್ ದಿ ಸಾಲಿಡ್ ವೇಸ್ಟ್ ಪ್ರಾಸೆಸ್ ಆಗ್ಬೇಕಿದೆ. 3,000 ಟನ್ ಡೆಫಿನೆಟ್ ಆಗಿ ಐಡಿಯಲಿ ಎಲ್ಲಾದ್ರೂ ಸಿಮೆಂಟ್ ಫ್ಯಾಕ್ಟರಿಗಳಿಗೆ ಇನ್ಸಿನರೇಟರ್ಗಳಿಗೆ ಹೋಗಿ ಬರ್ನ್ ಆಗಿ ಫ್ಯೂಯಲ್ ಆಗ್ಬೇಕಿತ್ತು ಸರ್. ಆದರೆ ನಾವು ಅದಕ್ಕೇನು ಮಾಡಬೇಕಿತ್ತು, ಸೆಗ್ರಿಗೇಟ್ ಮಾಡಬೇಕಿತ್ತು, ಬೇಲ್ ಮಾಡಬೇಕಿತ್ತು ನೀಟಾಗಿ, ಮತ್ತು ಅವ್ರು ಕೊಡಬೇಕು ಅಷ್ಟೇ ಸರ್. ರಾಜ್ಯದ ಸರ್ ಕೆಳಗಡೆ ನಾನು BBMP ಬೆಂಗಳೂರಿಗೆ ಮಾತ್ರ ಕೊಟ್ಟಿದ್ದೀನಿ ಸರ್. ಸರ್ ಫಸ್ಟ್ ರಾಜ್ಯದ ಅದೇ ಸರ್ ಸಿಂಪಲ್ ಬರೀ ಹೋಲ್ ರಾಜ್ಯದ ನೋಡಿದ್ರೆ ಸರ್ ಪ್ರತಿ ದಿನ ನಮ್ಮ December 15 ಆಯಿತು ಸರ್ 26 January ಚೇಂಜ್ ಮಾಡ್ತಾರೆ.